ಡೆಹ್ರಾಡೂನ್ನಲ್ಲಿ ಆಯೋಜಿಸಲಾಗಿದ್ದ ಉತ್ತರಾಖಂಡ ಜಾಗತಿಕ ಹೂಡಿಕೆ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಾಲ್ಗೊಂಡರು. ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಅಮಿತ್ ಶಾ, ಹೂಡಿಕೆ ಸಮಾವೇಶ ಯಶಸ್ವಿಯಾಗಿದ್ದು 3.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಸಂಬಂಧ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಇದರಿಂದ ನೂತನ ಉತ್ತರಾಖಂಡ ನಿರ್ಮಾಣಕ್ಕೆ ಬಲ ದೊರೆಯಲಿದೆ. ಪ್ರಾಕೃತಿಕ ಸೌಂದರ್ಯವನ್ನು ಉಳಿಸಿಕೊಂಡೇ ಉದ್ಯಮ ವಲಯದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ದೇಶ ಇಂದು ಪ್ರತಿ ಕ್ಷೇತ್ರದಲ್ಲೂ ಅಭೂತಪೂರ್ವ ಸಾಧನೆ ಮಾಡುತ್ತಿದೆ. 2025ರ ಅಂತ್ಯದೊಳಗೆ 5 ಟ್ರಿಲಿಯನ್ ಆರ್ಥಿಕತೆ ಹೊಂದಲಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ 2027ರ ಒಳಗೆ ಜಪಾನ್, ಜರ್ಮನಿಯನ್ನು ಭಾರತ ಹಿಂದಿಕ್ಕಲಿದೆ. ದೇಶದಲ್ಲಿ ಪ್ರಸ್ತುತ 110 ಯೂನಿಕಾರ್ನ್ ನವೋದ್ಯಮಗಳಿವೆ. 2022ರಲ್ಲಿ ಗರಿಷ್ಠ ಮಟ್ಟದ ವಿದೇಶಿ ನೇರ ಬಂಡವಾಳ ಹೂಡಿಕೆಯಾಗಿದೆ ಎಂದು ಹೇಳಿದರು. तब मेरे मन में भी एक हल्का सा डाउट था, मगर धामी जी बड़े उत्साह से समझा रहे थे, मैं कुछ बोला नहीं. मैंने बोला क्या लक्ष्य रखा है धामी जी आपने, तो उन्होंने कहा 2 लाख करोड़ का. परंतु आज 3.5 लाख करोड़ के एमओयू समाप्त हो चुके हैं. मैं धामी जी के नेतृत्व में समग्र उत्तराखंड के प्रशासन को बहुत बहुत शुभकामनाएं देना चाहता हूं और बधाई देना चाहता हूं.